राधे राधे नन्न रसी राधे। ಹೇಳಿ ಮಾ, ನಿಮ್ಮ ಹೆಸರೇನು? ನನ್ನ ಹೆಸರು? ನಿಮ್ಮ ಹೆಸರು ಎಲ್ಲೂ ಹೇಳಕ್ ಹೋಗ್ಬೇಡಿ. ನನ್ನ ಹೆಸರು ವಸುಧಾ. ರಿಲೇಟಿವ್ಸ್ ಇಲ್ಲೇ ಬೇಕಲ್ಲ. ಅದೇ ಇಲ್ಲಮ್ಮ. ಅಲ್ಲಿ ಮುಂದೆ ಲೆಫ್ಟ್ ತಗೋ. ನೆನ್ನೆಯಿಂದ ಸುಮ್ಮನೆ ನಾಟಕ ಮಾಡ್ತಿದ್ದೀರಪ್ಪ ಇಬ್ರು. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಇಬ್ರು? ಆ ಗಂಡ ಮಗ ಇಬ್ರು ಸಿಕ್ಬಿಡ್ತಾರೆ ಅಂತನಾ? ಅಂತದೆಲ್ಲ ಏನು ಆಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗೂ ಒಂಥರ ಪಾಪ ಅನ್ಸ್ತು. ಮೊದಲೇ ಒಪ್ಕೋಬೇಕಲ್ವಾ ದುರ್ಗಾ? ನನ್ನ ಕೈ ನೋವು ಬಂತು. ನಾ ಫಿಲ್ಲೇ ತೋರಿಸ್ತಿದೆ, ಹೆಂಗ್ ಸೆಲ್ಲು ಕಾಣಿಸ್ತಿಲ್ವಲ್ಲ. ಅದಷ್ಟೇ ಗೊತ್ತಿರೋದು.
ಹಾಗೆ ಅಗಸ್ತ್ಯ ಅವರೇ ಒಂದು 4 ದಿನ ಬಿಟ್ಟು ನಿಮ್ಮ ತಾಯಿನ ಮತ್ತೆ ಕರ್ಕೊಂಡು ಬನ್ನಿ ಬೇಸಿಕ್ ಚೆಕಪ್ ಮಾಡೋಣ ವೀಕ್ ಇದರಲ್ವಾ ಸೋ ರಿಸ್ಕ್ ತಗೊಳ್ಳೋದು ಬೇಡ ಓಕೆ ಡಾಕ್ಟರ್ ತಪ್ಪು ನಂದೇ ಅಲ್ವಾ ಅಲ್ಲ ಪುಟ್ಟ ನಮ್ಮ ಅಮ್ಮನೇ ಆಗಿದ್ರೆ ತಗೊಳ್ತಾ ಇದ್ನ ಅಗಸ್ತ್ಯ ನಿಂಗೆ ಅವನ್ನ ನೋಡಿದ್ರೆ ಏನೋ ವಿಚಿತ್ರ ಅನ್ಸಲ್ವಾ ಯಾವ ಊರು ಅಂತ ಹೇಳ್ತಾ ಇಲ್ಲ ಪರಿಚಯದವರು ಯಾರು ಇಲ್ಲ ಅಂತಿದ್ದಾರೆ ಅವ್ರ ಹೆಸರು ಕೇಳಿದಾಗಲೂ ಯೋಚನೆ ಮಾಡಿ ಹೇಳಿದ್ರು ನಂಗೆ ಏನೋ ಸರ್ ಅವ್ರನ್ನ ನೋಡಿದ್ರೆ ಹೆಲ್ಪ್ ಮಾಡಬೇಕು ಅನ್ಸುತ್ತೆ ಏನಂದೆ ಆಕ್ಸಿಡೆಂಟ್ ಆಯ್ತಾ ಹೌದು ಸರ್ ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಆಯ್ತು ಎಲ್ಲ ಕರ್ಕೊಂಡು ಹೋದ್ರು ಅವರನ್ನ ಅದೆಲ್ಲ ಗೊತ್ತಿಲ್ಲ ಮೇಡಂ ನಾನು ದೂರದಿಂದ ನೋಡ್ತಿದ್ದೆ ಅವರು ರೋಡ್ ಕ್ರಾಸ್ ಮಾಡ್ತಾ ಇದ್ರು ಯಾವುದೋ ಒಂದು ಕಾರ್ ಬಂದು ಗುತ್ತು ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅವರನ್ನ ಅದು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಸರ್ ನಾಳೆ ಕಪಾಳಕ್ಕೆ ಬಾರ್ಸಿದ್ರೆ ನೆನಪು ಬರುತ್ತಾ ನೀವೇನೇ ಮಾಡಿದ್ರೆ ನನಗೆ ಗೊತ್ತಿಲ್ಲ ಸರ್ ನಾ ದೂರದಲ್ಲಿ ನಿಂತು ನೋಡ್ತಿದ್ದೆ ಸರ್ ಆ ಕಾರ್ನವರೇ ಅವ್ರನ್ನ ಕರ್ಕೊಂಡು ಹೋದ್ರು ಆಮೇಲೆ ನಾ ಅಲ್ಲಿ ಹೋಗಿ ನೋಡಿದ್ರೆ ಈ ಫೋನ್ ಸಿಕ್ತು ಸರ್ ಬೇಕಾದ್ರೆ ಈ ಫೋನ್ ನೀವು ತೊಗೊಂಡ್ಬಿಡಿ ಸರ್ ಅವಳು ಆಕ್ಸಿಡೆಂಟ್ ಆಗಿದ್ದ ಜಾಗ ಎಲ್ಲಿ ಸರ್ ನಾನು ದೂರದಿಂದ ನೋಡಿದ್ನಲ್ಲ ಸರ್ ಕುಂಗಿ ಓದ್ಬೇಡ ಹೇಳಿ ಜಾಗ ತೋರಿಸಿ ನೋಡಿ ಸರ್ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅದನ್ನ ನನಗೆ ಬಿಡಿ ಲಾವಣ್ಯ ನೀನು ಯಾವಾಗ ಬಂದೆ ಬರ್ತಾ ಇದ್ದೆ ಓ ಹೌದಾ ಸರಿ ಹಾಗಾದ್ರೆ ನಂಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ನಿಂತ್ಕೋ ನೀನು ತುಂಬ ಬುದ್ಧಿವಂತ ಅಂತ ಅನ್ಕೊಂಡಿದ್ಯೋ ಅಥವಾ ನಾನು ದಡ್ಡಿ ಅಂತ ಅನ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಹತ್ರ ಮುಚ್ಚಿಟ್ಟು ಏನು ಮಾಡೋಕ್ಕಾಗಲ್ಲ ಶ್ರವಣ್ ಲಾವಣ್ಯ ಅದು ನೀನು ಏನು ಮಾಡ್ತಾ ಇದೀಯಾ ಅಂತ ಎಕ್ಸ್ಪ್ಲೇನ್ ಮಾಡು ಅಂತ ಕೇಳ್ತಾ ಇಲ್ಲ ಎಷ್ಟು ಸಲ ಹೇಳಿದ್ರು ಕದ್ದು ತಿನ್ನೋದು ಬಿಡಲ್ಲ ಅಲ್ವಾ ನೀನು ಇಷ್ಟು ದಿನ ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದೀನಿ ಅಂದ್ರೆ ನಿನ್ನಿಂದ ನನಗೇನು ತೊಂದರೆ ಆಗಿಲ್ಲ ಅಂತ ನನ್ನ ಕೆಲಸಕ್ಕೆ ನನ್ನ ಭವಿಷ್ಯಕ್ಕೆ ಯಾವತ್ತು ನಿನ್ನಿಂದ ತೊಂದರೆ ಆಗುತ್ತೆ ಅಂತ ಅನ್ಸತ್ತೋ ಆವತ್ತು ಮಾತಾಡ್ತೀನಿ ನೆನಪಿರಲಿ ಫೋನಲ್ಲಿ ಮಾತಾಡಬೇಕಾದ್ರೆ ಯಾರಿದ್ದಾರೆ ಯಾರಿಲ್ಲ ಅಂತ ಪ್ರಜ್ಞೆ
ಹೇಳಿ. ಬೇಡಪ್ಪ. ನಿನ್ನಂತ ಮಗನ ಪಡೆಯೋದಿಕ್ಕೆ ಅಣ್ಣ, ಸಿಂಗಾಪುರ್ ಟಿಕೆಟ್ ಬುಕ್ ಆಗಿದೆ. ನಾನು ಹೋಗ್ಲೇಬೇಕ ಸತೀಶ್? ನನ್ನ ಪರವಾಗಿ ನೀನು ಹೋಗಕ್ಕಾಗಲ್ವಾ? ಇದ್ಯಾ ಕಣ ಹೀಗೆ ಮಾತಾಡ್ತಾ ಇದೀಯಾ? ನನಗೆ ಆಡಿಟಿಂಗ್ ಇದೆ, ಮೀಟಿಂಗ್ ಇದೆ, ಅಷ್ಟಕ್ಕೂ ಇದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್. ನೀನು ಅಥವಾ ಅಗಸ್ತ್ಯ ಇಬ್ಬರಲ್ಲೊಬ್ರು ಹೋಗ್ಲೇಬೇಕು. ಯಾಕೆ ಸಂತೋಷ್, ಏನಾಯ್ತು? ನನಗೆ ಯಾಕೋ ನಾನು ಹೋಗಬಾರದು ಅನಿಸ್ತಾ ಇದೆ ಅಕ್ಕ. ಅನಿಸ್ತಾ ಇದೆ ಅಂದ್ರೆ ಕಾರಣ ಬೇಕಲ್ವಾ? ಅದು ಏನೋ ಆಗುತ್ತೆ ಅನಿಸ್ತಾ ಇದೆ ಅಕ್ಕ. ನೀನು ಅಲ್ಲಿಗೆ ಹೋದ್ರೆ ಏನಾದರೂ ಆಗುತ್ತೆ ಅನಿಸ್ತಾ ಇದೆಯಾ? ಇಲ್ಲಿ ಏನೋ ಆಗುತ್ತೆ, ಆಗ ನಾನು ಇಲ್ಲಿ ಇರಲೇಬೇಕು ಅನಿಸ್ತಾ ಇದೆ ಅಕ್ಕ. ಮನಸ್ಸಿನಲ್ಲಿ ಭಯ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಹೀಗೆ ಆಗೋದು, ಹಾಗಾಗ್ಬೋದು ಹೀಗಾಗ್ಬೋದು ಅನ್ನೋ ಊಹೆಗಳೇ ರಾಕ್ಷಸರಾಗ್ತವೆ. ನನ್ನನ್ನು ಕೇಳಿದ್ರೆ ನೀನು ಸಿಂಗಾಪುರ್ಗೆ ಹೋಗೋದೇ ಒಳ್ಳೆಯದು ಅನಿಸುತ್ತೆ. ವಾತಾವರಣ ಬದಲಾದರೆ ಮನಸ್ಥಿತಿ ಬದಲಾಗುತ್ತೆ. ಪರಿಸ್ಥಿತಿನ ಬದಲಾಯಿಸೋಕ್ಕಾಗದೇ ಇದ್ರೆ ಮನಸ್ಥಿತಿನ ಬದಲಾಯಿಸ್ಕೋಬೇಕು. ಸರಿ, ನಾನೇ ಹೋಗ್ತೀನಿ ಸತೀಶ್. ಇತ್ತೀಚೆಗೆ ಯಾಕಕ್ಕ ಅಣ್ಣ ಹೀಗಾಗಿದ್ದಾನೆ? ಇನ್ನೇನು ಇದೆ ಸತೀಶ್, ವೈದೇಹಿ ವಿಷಯ ತುಂಬ ಹಚ್ಕೊಂಡು ಕೂತಿದ್ದಾನೆ. ನಾನು ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಇಷ್ಟು ದಿನ ಯಾರೋ ಮಾತಾಡದೇ ಇರೋ ವಿಷಯನ ಈಗ ದಿನಾ ಮಾತಾಡೋ ಹಾಗಾಯ್ತು. ಯಾಕೆ ಅಣ್ಣ ಇಷ್ಟು ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ.
ಹಾ ಸರ್, ರಾತ್ರಿ ಒಂದೂವರೆಗೆ ಬಂದಿದೆ. ಯಾವ ರೂಮು? ಹಾಗೆಲ್ಲ ಒಳಗಡೆ ಬಿಡಕ್ ಆಗಲ್ಲ ಸರ್. ಯಾವ ರೂಮು ಅಂತ ಕೇಳಿದೆ? ನೀವು ಪೇಷಂಟ್ಗೆ ಏನಾಗಬೇಕು? ಅವ್ರ ಮನೆಯವ್ರು ನಾವು. ಸೆಕೆಂಡ್ ಫ್ಲೋರ್ ಹೋಗಿ ವಾರ್ಡ್ ನಂಬರ್ 203.